सिद्धू साउदी, तेरदाल, चुके गुरुतन प्रश्ने संख्या 86 मान्य कार्मिक सचिव कयते तम मुखातर नम सभा उत्तर मे नमद प्रमुख वाद बेड़े मान्य अध्यक्ष तम मुखातर कार्मिक सचिव सरकार कयते राज्यद कार्मिकर अत्यंत कष्टकर दयनीय स्थिति कार्मिकर नेकार पवर्लूमी केस कूली नेकार कईमग्गद केस नेकार वर्गद ने कूली कार्मिकर तेजी और 500 सवि तक दिन कूली बीत अद नेकार इडी कुटुंबक्कू कूड़ी नेगे मादी दिवस पगार बीड़ो मैक्सिमम 200 रूपाय इंत कार्मिकर कार्मिकर अधिकृत कार्मिकर परिगणी कार्मिक सौलभ्यूली नेकारिगू कईमग्ग नेकारिगू ओदगिस नानु सरकार मेले आग्रह माड्तीनि दयमाडी आलरेडी ओंदु उत्तर कोट्टिद्दारे नीवु इल्लि हिंद ಒಂದು ಪ್ರಶ್ನೆಯನ್ನು ಕೇಳಿದಾಗ ನಮ್ಮ ಕಮಿಟಿ ಮುಂದೆ ಬಂದಿತ್ತು ಭರವಸೆಗಳ ಕಮಿಟಿ ಮುಂದೆ ಇಲ್ಲಿ ರಾಜ್ಯದ ನೇಗೆ ಕಾರ್ಮಿಕರ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯು ಜಾರಿಗೊಳಿಸಿರುತ್ತದೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಡಿ 43 ವರ್ತಿಗಳ ಕಾರ್ಮಿಕರನ್ನು ಅಸಂಘಟಿತ ವಲಯಗಳ ಕಾರ್ಮಿಕರೆಂದು ಗುರುತಿಸಿದ್ದು ಅದರಲ್ಲಿ ಮನೆಗಳಲ್ಲಿ ನೇಗೆ ಕೆಲಸ ಮಾಡುವ ಕಾರ್ಮಿಕರು ಸಹ ಸೇರಿರುತ್ತಾರೆ 11 ವಲಯದ ಅಸಂಘಟಿತ ಕಾರ್ಮಿಕರನ್ನು ಮಾತ್ರ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ಕೊಡಲಾಗುತ್ತಿದ್ದು ಮನೆಗಳಲ್ಲಿ ನೇಗೆ ಕೆಲಸ ಮಾಡುವ ಕಾರ್ಮಿಕರು ಸೇರಿದಂತೆ ಬಾಕಿ ಇರುವ 32 ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿದೆ ಯುತ್ರನೇ ಆಕೋಸರಿ ನಾನು ತಮ್ಮಲ್ಲಿ ನೇಕಾರ ಸಮುದಾಯದ ಪರವಾಗಿ ನಾನು ಆಗ್ರಹ ಮಾಡ್ಕೊತೀನಿ ಅತ್ಯಂತ ಕಷ್ಟಕರ ಜೀವನವನ್ನ ನಡೆಸುತ್ತಾ ಇದ್ದಾರೆ ಅಂತವರಿಗೆ ಸರ್ಕಾರದ ಆದ್ಯತೆಗಳ ಸೌಲಭ್ಯಗಳ ಸಿಗಬೇಕು ಮೊದಲನೇ ಆದ್ಯತೆ ಮೇಲೆ ನೀವು ಕಟ್ಟಡ ಕಾರ್ಮಿಕರ ಜೊತೆ ಈ ಕಾರ್ಮಿಕರನ್ನು ಸೇರಿಸಿ ಕಟ್ಟಡ ಕಾರ್ಮಿಕ ಸಿಗುವಂತ ಸೌಲಭ್ಯಗಳನ್ನು ಮನೆ ಕಟ್ಟಡ ಸಹಾಯಧನ ಆಗಲಿ ಅವರ ಮಕ್ಕಳ ಮದುವೆಗಳಾಗಲಿ ಅಥವಾ ಯಾವುದಾದರೂ ಸಹಾಯಧನನ್ನ ಅವರಿಗೆ ಕೊಡುವಂತ ಕೆಲಸವನ್ನ ದಯಮಾಡಿ ಸರ್ಕಾರ ಮಾಡಬೇಕು ನಾನು ಇದು ಸೆಂಟ್ರಲ್ ಗವರ್ನಮೆಂಟ್ ನಿಯಮಾವಳಿ ಅಂತ ಹೇಳಬೇಡ ಸ್ಟೇಟ್ ಗವರ್ನಮೆಂಟ್ ನಿಯಮಾವಳಿ ಅನ್ನು ಸೆಪರೇಟ್ ಆಗಿ ಒಂದು ರಚನೆ ಮಾಡಿ ಈ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲಾ ಕೂಲಿ ನೇಕಾರರಿಗೆ ಕೈಮಗ್ಗ ನೇಕಾರರಿಗೆ ಈ ಏನು ಕಾರ್ಮಿಕರಿಗೆ ಸಹಾಯ ಸೌಲಭ್ಯ ಸಿಗತಾವ ಆ ಸೌಲಭ್ಯಗಳನ್ನು ಸಿಗಬೇಕು ಅನ್ನುವಂತ ಒತ್ತಾಯವನ್ನ ಅಧ್ಯಕ್ಷರ ಮುಖಾಂತರ ಸರ್ಕಾರದ ಗಮನಕ್ಕೆ ತರಬೇಕು ಓಕೆ ಸನ್ಮಾನ್ಯ ಅಧ್ಯಕ್ಷರ ಅದಕ್ಕೆ ಪೂರಕವಾಗಿ ಒಂದೇ ನಿಮಿಷ ಸರ್ ಈಗಾಗಲೇ ಸಿದ್ದು ಅಣ್ಣ ಸೌದಿ ಅವರು ಹೇಳಿದ ರೀತಿಯಲ್ಲಿ ನಾವು ಕೂಡ ಯಾಕಂದ್ರೆ ಭರವಸೆ ಕಮಿಟಿಯಲ್ಲಿ ಇದು ಬಹಳ ಡೀಪ್ ಆಗಿ ಚರ್ಚೆ ಆಯ್ತು ಅದರಲ್ಲಿ ಒಂದು ಮಾತು ಅಧಿಕಾರಿಗಳು ಹೇಳಿದ್ದೆ ಏನು ಅಂತಂದ್ರೆ ಕಾರ್ಮಿಕ ಏನು ಕನ್ಸ್ಟ್ರಕ್ಷನ್ ಅಲ್ಲಿ ಏನು ಕಾರ್ಮಿಕರು ಇದ್ದಾರೆ ಅವರು ಕನ್ಸ್ಟ್ರಕ್ಷನ್ ಸೆಸ್ ಬರ್ತದೆ ಅದಕ್ಕೆ ಅವರಿಗೆ ಆ ಯೋಜನೆಗಳನ್ನು ಮಾಡ್ತೀವಿ ಅಂತ ಹೇಳಿ ಬಟ್ ಅದರಲ್ಲಿ ನಮ್ಮ ಟೇಲರಿಂಗ್ ಇದ್ದವರು ಇದ್ದಾರೆ ಚಿಂದಿ ಆಯೋರು ಇದ್ದಾರೆ ಅದೆಲ್ಲರೂ ಇರೋರಿಗೆ ಅವರಿಗಿಂತನೂ ಕಷ್ಟಕರ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಇವತ್ತು ನೇಕಾರರು ಇದ್ದಾರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಇವರು ಹೆಚ್ಚಿರೋದ್ರಿಂದ ಇವರನ್ನು ಕೂಡ ಅದರಲ್ಲಿ ಸೇರಿಸ್ಕೋಬೇಕು ಅಂತ ಅಧ್ಯಕ್ಷರ ಮೂಲಕ ಸಚಿವರಲ್ಲಿ ಮನವಿ ಮಾಡ್ತೇನೆ ಸಿದ್ದು ಸವಡಿ ಸಾಹೇಬರು ಕೇಳಿರತಕ್ಕಂತ ಏನು ಒಂದು ಮೂಲ ಪ್ರಶ್ನೆ ಇದೆ ಈ ನಮ್ಮ ನೇಕಾರರು ಏನಿದ್ದಾರೆ ಅವರಿಗೆ ಕೂಡ ತಾವು ಕನ್ಸ್ಟ್ರಕ್ಷನ್ ಲೇಬರ್ ಆಗಿ ಪರಿಗಣಿಸಿ ಅಂತ ಹೇಳತಕ್ಕಂತ ಒಂದು ಮಾತು ಇದೆ ಇದೇನಾಗಿದೆ ಇದು ಸೆಂಟ್ರಲ್ ಗವರ್ನಮೆಂಟ್ ಆಕ್ಟ್ ಇದೆ ಯಾಕಂದ್ರೆ ಕನ್ಸ್ಟ್ರಕ್ಷನ್ ಲೇಬರ್ ಏನಿದ್ದಾರೆ ಕನ್ಸ್ಟ್ರಕ್ಷನ್ ಸೆಸ್ ಏನು ಕಲೆಕ್ಟ್ ಮಾಡ್ತೀವಿ ಆ ಸೆಸ್ ನ ಕೇವಲ ಕನ್ಸ್ಟ್ರಕ್ಷನ್ ಲೇಬರ್ಸ್ ಯಾರು ಇರ್ತಾರೆ ಆ ಕಾರ್ಡ್ ಗಳನ್ನು ಯಾರು ಇಶ್ಯೂ ಮಾಡಿರ್ತೀವಿ ಯಾರು ಅದಕ್ಕೆ ಅರ್ಹ ಇರ್ತಾರೆ ಅವರಿಗೆ ಮಾತ್ರ ಆ ಸೆಸ್ ಲಿಂದ ನಾವು ಅವರಿಗೆ ಎಲ್ಲಾ ಸೋಶಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಕೊಡಬಹುದು ಇವರ ಉದ್ದೇಶ ಇರತಕ್ಕಂತದ್ದು ಸೌಡಿ ಸಾಹೇಬರದು ನೇಕಾರರ ಸಮಸ್ಯೆ ಇದೆ ಇವರಿಗೆ ನೀವು ಯಾವುದೇ ರೀತಿಯಾದಂತ ಒಂದು ಸೋಶಿಯಲ್ ಸೆಕ್ಯೂರಿಟಿ ಸ್ಕೀಮ್ ನ ಕೊಡಬೇಕು ಅಂತ ಹೇಳತಕ್ಕಂತ ಪ್ರಶ್ನೆ ಇದೆ ಇದರಲ್ಲಿ ಅವರು ಕೇಳಿರತಕ್ಕಂತ ಪ್ರಶ್ನೆಗಳಿಗೆ ನಾವು ಸಂಪೂರ್ಣವಾಗಿ ಉತ್ತರವನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಲೇಬರ್ ಕಾರ್ಡ್ ಎಷ್ಟು ಇದೆ ತೆರದಾಳ್ ಕಾನ್ಸ್ಟೆನ್ಸಿ ಅಲ್ಲಿ ಹೇಳಿದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸುಮಾರು 8731 ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇದ್ದಾರೆ ಅದರ ಸಂಪೂರ್ಣ ಮಾಹಿತಿ ಅವರಿಗೆ ಕೊಟ್ಟಿದ್ದೀವಿ ಅನ್ಆರ್ಗನೈಸ್ಡ್ ಸೆಕ್ಟರ್ ನಲ್ಲಿ ಸುಮಾರು 2234 ಅನ್ಆರ್ಗನೈಸ್ಡ್ ವರ್ಕರ್ಸ್ ಇರ್ತಾರೆ
ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಐಡಿ ಕಾರ್ಡ್ಗಳು ಜಮಖಂಡಿ ವಿಶೇಷವಾಗಿ ಇರತಕ್ಕಂತ ಅವರ ಮತಕ್ಷೇತ್ರದಲ್ಲಿ 11 ಸೆಕ್ಟರ್ಗಳಲ್ಲಿ ಇರತಕ್ಕಂತ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಈ ಶ್ರಮ ಪೋರ್ಟಲ್ ದಲ್ಲಿ 244,962 ಅನ್ಆರ್ಗನೈಸ್ ವರ್ಕರ್ಸ್ ರಿಜಿಸ್ಟರ್ಡ್ ಏನಿದ್ದಾರೆ ಈ ಶ್ರಮ ಪೋರ್ಟಲ್ ದಲ್ಲಿ ಡಿಸ್ಟ್ರಿಕ್ಟ್ ಸಂಪೂರ್ಣ ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಅವರು ಕೇಳಿರತಕ್ಕಂತದ್ದು ಪ್ಯಾರಾಮೀಟರ್ಸ್ ಏನು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂತ ಕೇಳಿದ್ದಾರೆ. ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ ದು ಅದನ್ನು ಆಸ್ಪರ್ಸ್ ದ ಲೇಬರ್ಸ್ ಏನು ಆಕ್ಟ್ ಇದೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಮಿನಿಮಮ್ 90 ದಿವಸ ಕೆಲಸ ಮಾಡಿರಬೇಕು. ಬಿಟ್ವೀನ್ 18 ರಿಂದ 60 ವರ್ಷ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲಿಜಿಬಲ್ ಇದ್ದಾರೆ. ಅವರು ಕಡ್ಡಾಯವಾಗಿ 90 ದಿನ ಕೆಲಸ ಮಾಡಿರಬೇಕು. ಪೇ ಸ್ಲಿಪ್ ಆಗಿರಲಿ, ಎನ್ಎಂಆರ್ ಆಗಿರಲಿ, ಪಾಸ್ಬುಕ್ ಆಗಿ ಎಕ್ಸ್ಟ್ರಾಕ್ಟ್ ಆಗಲಿ, ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಆಮೇಲೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ಯಾವ್ಯಾವ ಸುಮಾರು ಬಿಟ್ವೀನ್ 18 ವರ್ಷದಿಂದ 60 ವರ್ಷಗಳ ಒಳಗಿರತಕ್ಕಂಥವ್ರು ಎಲಿಜಿಬಲ್ ಇರ್ತಾರೆ. ನೋಟಿಫೈಡ್ ಆಗಿರತಕ್ಕಂಥ 43 ಸೆಕ್ಟರ್ಗಳಲ್ಲಿ ಅಣ್ಣವ್ರು ಕೇಳ್ತಕ್ಕಂಥದ್ದು ಈ ಒಂದು ಶಾಸಕರು ಕೇಳ್ತಕ್ಕಂಥ ಏನಂದ್ರೆ ಈ 43 ಸೆಕ್ಟರ್ನಲ್ಲಿ ನೇಕಾರರಿದ್ದಾರೆ, ಅವರಿಗೆ ನೀವು ಯಾವುದೋ ಒಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಕೊಡಿ ಅಂತ ಹೇಳ್ತಿರ್ತಕ್ಕಂಥದ್ದಿದೆ. ಇದು ನೇಕಾರಿಗಾಗಿರ್ತಕ್ಕಂಥ ಒಂದು ಇಲಾಖೆ ಇದೆ, ಅವ್ರದ್ದು ಬೋರ್ಡ್ ಕೂಡ ಇದೆ. ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅಣ್ಣ. ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಇದೆ, ನಮ್ಮ ನಾವು ಸರ್ಕಾರಕ್ಕೆ ಬಂದ ನಂತರ ವಿಶೇಷವಾದಂಥ ಗಿಗ್ ವರ್ಕರ್ಸ್ಗೆ, ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಏನಾರ್ಗನ ಅನ್ಆರ್ಗನೈಸ್ ಸೆಕ್ಟರ್ ಇದೆ, ಅವ್ರಿಗೆ ಹೊಸ ಕಾರ್ಯಕ್ರಮ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಖಂಡಿತವಾಗ್ಲೂ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಕೂಡ ಇದ್ದಾರೆ, ಆ ಬೋರ್ಡ್ ಕೂಡ ಇದೆ. ಅವರು ಬೈ ಚಾನ್ಸ್ ಆ ಭಾಗದಲ್ಲಿ ಅವರಿಂದಲ್ಲಿ ಯಾರಾದರೂ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇಲ್ಲ ಅಂತಂದರೆ ನಾವೊಂದು ಸ್ಕೀಮ್ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭಗಳಿಗೆ ಕೆಚ್ಚಬಯಸ್ತೀವಿ. ಮಾನ್ಯ ಅಧ್ಯಕ್ಷರೇ, ಇದೇ ಸಂದರ್ಭದಲ್ಲಿ ನೇಕಾರರಿಗೆ ಕೊಡಬೇಕಾದ ಬಿಲ್ ಇದೆ, ವಿದ್ಯುತ್ ಬಿಲ್. ಮತ್ತೆ ಸಬ್ಜೆಕ್ಟ್ ಅಲ್ಲ, ಸರಿಯಾಗಿ ಇದು ಕ್ವಶನ್ ಅವರ್, ಯಾವ ಕ್ವಶನ್ ಕೇಳಿದ್ದಾರೆ ನೀವು ಮತ್ತೆ ಮಾತಾಡಿಕೊಳ್ಳಿ ಎಷ್ಟು ಬೇಕಾದ್ರು, ಈಗ ಇಲ್ಲಿ ಪುರ್ಸೋದಿಲ್ಲ.